ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಮುದ್ದೆಯನ್ನು ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡ್ಬೋದು, ಆಮೇಲೆ ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಈಸಿ ರೆಸಿಪಿ. ನೀವು ಈ ಮೆಷರ್ಮೆಂಟ್ ನಾನು ಹೇಳಿರೋ ಅಳತೆಗೆ ನೀವು ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ರೆಡಿಯಾಗುತ್ತೆ. ಇಲ್ಲಿ ನಾನು 3 ಗ್ಲಾಸಿನಷ್ಟು ನೀರನ್ನು ತಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ನೀವು ನೀರನ್ನು ತಗೊಂಡಿರ್ತೀರ ಅದೇ ಗ್ಲಾಸಲ್ಲಿ ರಾಗಿ ಹಿಟ್ಟನ್ನು ತಗೋಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ನಂತರ 1 ಟೇಬಲ್ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಕುದಿ ಬರ್ತಾ ಇರುವಾಗ ನಾವಿಲ್ಲಿ 2 ಗ್ಲಾಸಿನಷ್ಟು ರಾಗಿ ಹಿಟ್ಟನ್ನು ಹಾಕೋಬೇಕು. ನಾನಿಲ್ಲಿ 2 ಗ್ಲಾಸಿನಷ್ಟು ಹಾಕಿದ ಮೇಲೆ ನಾನಿಲ್ಲಿ 1 ಟೀಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಈ ಥರ ಮುಚ್ಚಿಬಿಟ್ಟು ಬೆಂದ ಮೇಲೆ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇದು ಈಗ ಒಂದು ಗಟ್ಟಿಯಾಗಿ ಒಂದು ಶೇಪ್ ಫಾರ್ಮ್ ಆಗ್ತಾ ಇದೆ. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿರಬೇಕು. ನೋಡಿ, ಈಗ ಚೆನ್ನಾಗಿ ರಾಗಿ ಹಿಟ್ಟು ಹದಕ್ಕೆ ಬಂದಿದೆ. ಈಗ ನಾವಿದನ್ನು ನಿಮಗೆ ಎಷ್ಟು ಚಿಕ್ಕ ರಾಗಿ ಮುದ್ದೆ ಮಾಡಬೇಕಂದ್ರೆ 3 ರಿಂದ 4 ಮಾಡ್ಕೋಬೋದು. ದೊಡ್ಡದಾಗಿ ಮಾಡೋದಾದರೆ 2 ಮಾಡ್ಕೋಬೋದು. ಈ ಅಳತೆಗೆ ನೀವೀಗ ಹೇಗೆಂದರೆ 1 ಗ್ಲಾಸ್ ಇಲ್ಲ 1 ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಂಡ್ರೆ ಅದೇ ಗ್ಲಾಸ್ ಇಲ್ಲ ಅದೇ ಕಪ್ಪಲ್ಲಿ 1.5 ಗ್ಲಾಸ್ ಇಲ್ಲ 1.5 ಕಪ್ಪಿನಷ್ಟು ನೀರನ್ನು ತಗೋಬೇಕು. ನಾನಿಲ್ಲಿ 2 ಗ್ಲಾಸ್ ತಗೊಂಡಿದ್ದೆ ರಾಗಿ ಹಿಟ್ಟನ್ನು, ಅದಕ್ಕೆ ನಾನು 3 ಗ್ಲಾಸ್ ಡಬ್ಬಲ್ ಆಗಿ 3 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ಈ ಥರ ನೀವು ಸ್ವಲ್ಪ ಕೈಗೆ ಎಣ್ಣೆ ಇಲ್ಲ ಅಂದರೆ ತುಪ್ಪವನ್ನು ಸವರ್ಬಿಟ್ಟು ಈ ಥರ ಮುದ್ದೆಯನ್ನು ಕಟ್ಟಿದ್ರೆ ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿರುವಂಥ ರಾಗಿ ಮುದ್ದೆನ ಮಾಡ್ಬೋದು. ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನದು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.